ಬದುಕೊಂದು ಬಣ್ಣದ ಚಿತ್ರ ಹಚ್ಚುವ ಬಣ್ಣ ಮಾತ್ರ ನಿನ್ನದು ಮೂಡುವ ಚಿತ್ರ ಅವನದು ಚಿಕ್ಕ ಮಕ್ಕಳು ಮೊಬೈಲ್ ಮುಟ್ಟಬಾರ್ದು ಕಂದ ಓ ನೀ ದೊಡ್ಡ ಮಾತ್ರ 24 ಅವರ್ಸ್ ಮೊಬೈಲ್ ಮುಟ್ಟಬೋದಾ ಇದಕ್ಕೇನ್ ಕಡಿಮೆ ಇಲ್ಲ ತಗೋ ಅಮ್ಮನ ಫೋನ್ ಇದು ಏನಾದ್ರೂ ಕೆಡಿಸ್ದೋ ಪಕ್ಕ ಹೊಡಿತಾಳೆ ಪಪ್ಪ ಏನೋ ನಂಬರ್ ಡಿಲೀಟ್ ಆಯ್ತು ಏನ್ ಮಾಡ್ದೆ ನಂದೊಂದು ಪುಟ್ಟ ಪ್ರಪಂಚ ನಾನು ನನ್ನ ಪುಸ್ತಕಗಳು ನನ್ನ ಬರಹಗಳು ನನ್ನ ತರಲೆ ಫ್ರೆಂಡ್ಸ್ಗಳು ಅವನು ರಾಕಿ ಇಂಡಿಯಾದಲ್ಲಿದ್ದರೂ ಐಡಿಯಾಗಳಿಗೆಲ್ಲ ಇಂಟರ್ನ್ಯಾಷನಲ್ ಅವನು ಜಾಕಿ ಆರ್ ಆರ್ ಎನ್ ಡೆಡ್ಲಿ ಡೈರೆಕ್ಟರ್ ಅವನ ಸ್ಟೋರಿನ ಒಬ್ಬನೇ ಕುತ್ಕೊಂಡು ಕೇಳಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಚಡ್ಡಿ ಒದ್ದೆ ಆಗದಂತೂ ಗ್ಯಾರಂಟಿ ಇವನು ಮುಂಜ ನಾಲ್ಗೆ ಕಷ್ಟಪಟ್ಟರು ಅಪ್ಪಟ ಕನ್ನಡ ಅಭಿಮಾನಿ ಮಗ ನಿನ್ನೆ ನೀ ಹೇತು ಹೊರಗೋಗಿದ್ದೆ ಯಪ್ಪ ಕನ್ನಡದ ಕುಲತಿಲಕ ಅದು ಏ ಅನ್ನೋ ವ್ಯಂಜನ ಅಲ್ಲ ಏ ಅನ್ನೋ ಸ್ವರ ಏನ್ಯಾ ಇನ್ನೊಂದ್ಸಲ ಕನ್ನಡನ ಕೆಡ್ದಂಗ್ ಮಾತಾಡು ನಾಲ್ಗೆ ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ ಯಾಕೋ ಅವನಿಗೆ ಬೈತಾ ಇದೀಯಾ ನೋಡು ಮಗ ನಮ್ಮನೇಲಿ ಟಾಯ್ಲೆಟ್ ಇಲ್ವಾ ನಾನು ಯಾಕೆ ಏತಕ್ಕೆ ಹೊರಗಡೆ ಹೋಗ್ಲಿ ಹೇಳು ಓ ಇವನೇನು ಕನ್ನಡದ ದೊಡ್ಡ ಕುಯೆಂಪು ತಂದೆ ಅದು ಕುಯೆಂಪು ಅಲ್ಲ ಕುಯೆಂಪು ಫಸ್ಟ್ ಆ ಕನ್ನಡ ಶಾಲ್ ತೆಗಿ ಕನ್ನಡವೇ ಸತ್ಯ ಕನ್ನಡ ಏಯ್ ನಿಲ್ಲಿಸ್ರಯ್ಯ ಸಾಕು ನಿಮ್ದು ಅಮ್ಮಯ್ಯ ಅಂತೀನಿ ಆಟ ಬೋರಿಂಗ್ ಆಗಿದೆ ಹಾ ಒಂದು ಕತೆ ಮಾಡಿದ್ದೀನಿ ಸಿನಿಮಾಗೆ ಕೇಳ್ತೀರಾ ವಾವ್ ಹೇಳು ಮಗ ಕೇಳೋಣ ಹಿಂದೆ ಕತೆ ಕವನ ಸಿನಿಮಾ ಅಂದಾಗ ಮಾತ್ರ ಕಿವಿ ನೆಟ್ಕಾಗ್ಬಿಡ್ತವೆ ಇವನ ಹೇಳೋದೆಲ್ಲ ಬರೀ ಆರೋ ಸ್ಟೋರಿನೇ ಸುಮ್ಮನಿರಪ್ಪ ಭಯ ಆಯ್ತದೆ ಕನ್ನಡ ಹಿಸ್ಟ್ರಿಯಲ್ಲೇ ಯಾರು ತೋರಿಸಿರಬಾರ್ದು ಅಂಥದ್ದು ಮಗ ಇವತ್ತು ಅಮಾವಾಸ್ಯೆ ಬೇಡ ಮಗ ಏ ಏನಿಲ್ಲ ಕೇಳ್ರಲ್ಲೇ ಸೈನ್ಸ್ ಓದ್ತಿದ್ದಂಥ ಒಂದು ಹುಡುಗ ಒಂದು ಹುಡುಗಿನ ತುಂಬ ಇಷ್ಟಪಡ್ತಿದ್ದ ಓ ಲವ್ ಸ್ಟೋರಿ ಅಯ್ಯೋ ಲವ್ ಸ್ಟೋರಿನಾ ಯಾರಿದು ತುಂಬ ದಿನದಿಂದ ಹೀಗೆ ಮಾಡ್ತಿದ್ದಾರಲ್ಲ ಇವತ್ತು ಬಿಡಲ್ಲ ಆದ್ರೆ ಆ ಕಡೆಯಿಂದ ಆ ಹುಡುಗಿ ಅವನನ್ನ ರಿಜೆಕ್ಟ್ ಮಾಡಿ ಬೇರೆ ಹುಡುಗನ್ನ ಇಷ್ಟಪಡ್ತಿದ್ಲಂತೆ ಸೈಂಟಿಸ್ಟ್ ಆಗ್ಬೇಕು ಅನ್ಕೊಂಡಿರೋ ಹುಡುಗ ಅವಳ ಮೇಲೆ ಹುಚ್ಚು ಆಸೆಯಿಂದ ವಶೀಕರಣ ಮಾಡಿ ಮಾಟ ಮಂತ್ರ ವಿದ್ಯೆಗಳನ್ನೆಲ್ಲ ಕಲಿದು ಆರಂಭಿಸ್ತ ಯಾರು ನೀವು ಆ ಹುಡುಗ ಮಾಟ ಮಂತ್ರ ಪುಸ್ತಕಗಳನ್ನೆಲ್ಲ ಜಾಲಾಡಿಸ್ದ ಆ ಗೋರಿಗಳ ಸಂಘ ಮಾಡ್ದ ಬರ್ತೇ ಹೋದ್ರ ಇದ್ಯಾರು ದೊಡ್ಡವರ ಚಿಕ್ಕವರ ಹುಡುಗನ ಹುಡುಗಿನ ಒಂದು ಗೊತ್ತಾಗ್ತಾ ಇಲ್ಲ ಒಂದು ವೇಳೆ ಹುಡುಗಿನೇ ಆಗಿದ್ರೆ ಆ ಉಪಾಯ ಏನಂದ್ರೆ ಹೆಣ್ಣಿನ ಆತ್ಮ ಸೆರೆ ಹಿಡಿಯೋಕ್ಕೆ ಗಂಡಿನ ಉಗ್ರು ಬೇಕಂತೆ ಅವನು ಚಿಕ್ಕ ಡಬ್ಬಿಯಲ್ಲಿ ತಗೊಂಡು ಆಮೇಲೆ ಆ ಡಬ್ಬಿ
ಜಸ್ಟ್ ಟ್ರೈಲರ್ಗೆ ಎದುರೋದಲ್ರ ನೆಕ್ಸ್ಟ್ ಮೂವಿ ಬಿಡ್ತೀನಿ ಆಸ್ಕರ್ ಆಸ್ಕರ್ ಸಿಗ್ಬೋದಲ್ವಾ ಅಯ್ಯೋ ನಿನ್ ಆರ್ಆರ್ಗೂ ಆಸ್ಕರ್ಗೂ ನನ್ನ ಹಳೆ ಎಕ್ಕಡ ಸಿಗಾಕ ಬಾಯಿಗೆ ಬಂದ್ಬಿಟ್ಟಿತ್ತಲ್ಲೋ ಮೊದಲೇ ಅವ್ನಿಗೆ ಹಾರ್ಟ್ ಪ್ರಾಬ್ಲಮ್ಮು ಸ್ವಲ್ಪ ಯಾಮಾರಿದ್ರು ಆರ್ಕೋಬಿಡ್ತಿದ್ನಲ್ಲೋ ಮಗ ಇವನ್ಗೆ ಆಸ್ಕರ್ ನಾವೇ ಕೊಡ್ಬೋದಲ್ವಾ ಬಾರೋ ಬಾರೋ ಎಡ್ಕೊಳೋ ಕೊಡೋ ಆಸ್ಕರ್ ಇವನ್ಗೆ ಕೊಡೋ ಅಯ್ಯೋ ಬೇಡ ಕಣ್ರೋ ಬಿಟ್ಬಿಡ್ರೋ ಬೇಡ ಕಣ್ರೋ ಅಯ್ಯೋ ಬಿಟ್ಬಿಡ್ರೋ ಕವಿ ಸಮಯ ಮೈ ಮರೆತ ನನ್ನನ್ನು ಎಬ್ಬಿಸಿದೆ ಏಕೆ ಸೋತಿದೆ ಈ ನನ್ನ ಕವಿ ಹೃದಯ ನೀವು ತಿಳ್ಕೊಂಡಿದ್ದೀರಾ ಬಟ್ ನೀವು ಯಾರು ನನ್ನನ್ನು ಇಲ್ಲಿಗೆ ಏನಕ್ಕೆ ಕರೆಸಿದ್ರಿ ಮೊದಲು ಅದನ್ನು ಹೇಳಿ ಇದೇ ನೋಡಿ ನಿಮ್ದೊಂದು ಸ್ಪೆಷಲ್ ಲೈಫ್ ಅಂದರೆ ನಾನೇನು ಮಾಡಿದೆ ನಾನು ಅಂಥವನು ಇಂಥವನು ಅಂತ ಪರಿಚಯ ಇಲ್ಲದೆ ಇರೋರ ಹತ್ರ ಹೋಗಿ ಹೇಳೋ ಬದಲು ಅದೇ ಪರಿಚಯ ಇಲ್ಲದೆ ಇರೋರು ಬಂದು ನೀವು ಇಂಥವ್ರ ಅಂತ ಹೇಳೋ ಲೈಫ್ ಎಷ್ಟು ಚೆನ್ನಾಗಿದೆ ಅಲ್ಲ ನೀವು ತುಂಬ ಕನ್ಫ್ಯೂಸ್ ಮಾಡ್ತಿದ್ರು ನೀವು ಯಾರು ನನ್ನ ಪರಿಚಯ ನಿಮ್ಗೆ ಹೇಗಾಯ್ತು ಮೊದಲು ಇದನ್ನು ಹೇಳಿ ನಾನು ನಿಮ್ಮ ಅಭಿಮಾನಿ ನೀವು ಪ್ರಜಾವಾಣಿಯಲ್ಲಿ ಬರೆಯೋ ಕವನಗಳನ್ನ ಓದ್ತಾ ನಿಮ್ಮ ಬಗ್ಗೆ ತಿಳ್ಕೊಂಡೆ ನಿಮ್ಮ ಕವನಗಳು ತುಂಬ ಚೆನ್ನಾಗಿರ್ತವೆ ಮನಸ್ಸಿಗೆ ಒಂಥರ ಹತ್ತಿರ ಅನಿಸುತ್ತೆ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಕಷ್ಟಪಟ್ಟೆ ಆದರೆ ಆ ವಿ ಡಾಟ್ ಬಿಟ್ಟು ಬೇರೆ ಏನಿಲ್ಲ ಕೊನೆಗೆ ಎಡಿಟರ್ನ ಕಾಂಟ್ಯಾಕ್ಟ್ ಮಾಡಿ ಸಿಕ್ಕಾಬಟ್ಟೆ ಕಾಣಿಸ್ಬಿಟ್ಟೆ ಅಂತೂ ಅವ್ರು ನಿಮ್ಮ ನಂಬರ್ ಮತ್ತು ಫೋಟೋ ಕೊಟ್ರು ಅವ್ರಿಗೂ ನಿಮ್ಮ ಹೆಸರು ಕೊಟ್ಟಿಲ್ವಂತೆ ಏನ್ರಿ ನಿಮ್ಮ ಹೆಸರು ಹೆಸರಲ್ಲಿ ಏನಿದೆ ಬಿಡ್ರಿ ಹೇಳೋಕ್ಕಾಗದೆ ಅಷ್ಟು ಮನಸ್ಸಿನಲ್ಲಿರ್ಬೇಕು ಹೇಳಲ್ಲ ಆದರೆ ನಾನು ಬಿಡಲ್ಲ ತಿಳ್ಕೊಂಡೆ ತಿಳ್ಕೊತೀನಿ ನೋಡ್ತಾ ಇರಿ ಯಾಕೆ ಹೀಗೆ ನನ್ನ ನೋಡಿ ನಾಚ್ಕೋತಿದ್ದೀರಾ ನಾಚಿಕೆ ಏನಿಲ್ಲ ಸ್ವಲ್ಪ ಭಯ ಆಗ್ತಿದೆ ಅಷ್ಟೇ ಭಯನಾ ನಾನೇನು ಮಾಡಿದೆ ನನ್ನ ಜೀವನದಲ್ಲಿ ಮೊದಲು ಇದೆ ಒಂದು ಹುಡುಗಿ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರೋದು ಅದಕ್ಕೆ ಹೊರಡ್ತಾ ಇದ್ದೀರಾ ಟೈಮ್ ಆಯ್ತು ಫ್ರೆಂಡ್ಸ್ ವೇಟ್ ಮಾಡ್ತಿರ್ತಾರೆ ಹುಡುಗಿಯಾಗಿ ನಾನು ಹೇಳಬೇಕಿತ್ತು ಆದರೆ ಎಕ್ಸ್ಕ್ಯೂಸ್ ಮೀ ನಾನು ತುಂಬ ಇಷ್ಟಪಡ್ತೀನಿ ನಿಮ್ಮ ಕವನಗಳನ್ನ ನಾನು ತುಂಬ ಇಷ್ಟಪಡ್ತೀನಿ ತುಂಬ ಕ್ಯೂಟ್ ಆಗಿರೋ ನಿಮ್ಮ ವಾಯ್ಸ್ನ ಕನಸೊಂದು ಕಣ್ಣ ಮುಂದೆ ಬಂದಂತೆ ಇಂದು
ಪ್ರೀತಿಯೇ ಅಭಿಮಾನಿಯ ರೀತಿಯೇ ಈ ಖಾಲಿ ಹೃದಯಕ್ಕೆ ದಾಳಿ ಇಡುವ ಹುಡುಗಿ ಇವಳೆಯೇ ಯಾಕೋ ಒಳ್ಳೆ ಅಂಗಿ ಒಳಗೆ ಹಾವೋಗಿರೋ ಥರ ಆಡ್ತಾ ಇದ್ಯಾ? ಏ ಮಗ, ಅರ್ಜೆಂಟ್ ಒಂದು ಮದುವೆ ರಿಸೆಪ್ಷನ್ ಇತ್ತು ಕಣೋ. ಮಗ, ಎಲ್ಲೋ ನಿನ್ನ ವೈಟ್ ಶರ್ಟು. ಏ, ಅಲ್ಲೇ ಎಲ್ಲೋ ಇದೆ ನೋಡ. ಮಗ, ಹಂಗೇನು ನಿಂದು ಬ್ಲ್ಯಾಕ್ ಪ್ಯಾಂಟ್ ಇತ್ತಲ್ಲ, ಎಲ್ಲ ಐತೆ? ಅದನ್ನ ಹಾಕ್ಕೊಂಡ್ರೆ ನಂಗೂ ನನ್ನ ಕಲರ್ಗೂ ಹೇಗೆದ್ದು ಎದ್ದು ಕಾಣ್ತೀನಲ್ವಾ? ಬೇರೆಯವ್ರ ಬಟ್ಟೆಲು ಬೇಜಾನ್ ಆಡ್ತೇ ಕಣಪ್ಪ. ನೀನು ಮುಂದೆ ಇರೋದು ನೋಡ್ಬಿಟ್ಟು ಬೆಂಟಪ್ಪ. ಹಂಗೆ ವಸಿ ಸೆಂಟ್ ಆಯ್ತಾ? ಓ, ಇಲ್ಲೇ ಆಯ್ತಾ? ಆಹಾ ಆಹಾ, ಎಷ್ಟೇ ಆದರೂ ಖಾಲಿ ಬಿಲ್ಲು ಕಿಲಿಬಿಟ್ಟು ಆ ವಿಡಿಯೋ ನನ್ನ ಮಗ ಅಲ್ವಾ ನೀನು? ನೀನೇನು ಕಸ ಹೊಡಿತಿದ್ದೇನಪ್ಪ? ಹುಡುಗರು ಅಷ್ಟರಲ್ಲಿ ನಿಕ್ಕರ್ ಕದ್ದಿತ್ತಿದ್ದೋನಲ್ವಾ ನೀನು? ಹೇ ಲೋ, ಸುಮ್ಮನೆ ಇರೋ, ಯಾವಾಗಲೂ ಬರೀ ಇದೇ ಆಯಿತು ನಿಮ್ದು. ಏ, ಇವತ್ತು ಖುಷಿಯಾಗಿ ಚಿಕ್ಕದಾಗಿ ಕೊಡ್ತಿರೋ ಪಾರ್ಟಿನೂ ಎಂಜಾಯ್ ಮಾಡೋ ಅದೃಷ್ಟ ನಿಂಗಿಲ್ಲ. ಹೋಗು. ನಾನೆಲ್ಲಿ ಹೋಯ್ತೀನಿ ಅಂದೆ? ಮತ್ತೆ ನಮ್ಮ ಮನೆ ಮದುವೆಗೆ ದಯಾ ಮಾಡಿ ಯಾರು ಬರಬೇಡಿ, ಆನ್ಲೈನಲ್ಲೇ ಬಿಡ್ತೀವಿ, ಅಲ್ಲೇ ನೋಡ್ಕೊಳ್ಳಿ ಅಂದವ್ರೆ. ಎಲ್ಲ ಆಯ್ತು ನನ್ನ ಫೋನು? ಓ, ಇಲ್ಲ ಆಯ್ತಾ? ಬರ್ಲಾ, ಟೈಮ್ ಆಯ್ತು. ಈ ನನ್ನ ಮಗ ಟಾನ್ ಕೊಟ್ಟು ಯಾವಾಗ್ಲೂ ಉರ್ಸ್ತಾನಲ್ಲ, ಮಾಡ್ತೀನಿ. ಮಗ, ಮದ್ವೆನೋ ಇಲ್ಲೇ ನೋಡ್ಕೊಂಡೆ, ಆದ್ರೆ ಮದ್ವೆಗೆ ಮೂ ಹೆಂಗ ಆಗ್ತೀಯಾ? ಮಗ, ಅದನ್ನ ಆಗ್ಲೇ ಪೇಟಿಎಂನಲ್ಲ ಪೇ ಮಾಡೋದ್ ಕಣೋ. ಅದು ಹಾಳಾಗೋಗ್ಲಿ, ಅವ್ರ ಕಡೆಯಿಂದ ಮದ್ವೆ ಊಟನ ಅದೆಂಗ್ಲ ಮಾಡ್ತೀಯಾ? ಅದನ್ನು ಆಗ್ಲೇ ಸ್ವಿಗ್ಗಿಲ್ ಆರ್ಡರ್ ಮಾಡೋದ್ ಕಣೋ. ಎಕ್ಸ್ಕ್ಯೂಸ್ ಮೀ ಸರ್. ಓ, ನಾನೇ 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 ಸರ್. ತುಂಬಾ ಕಷ್ಟಪಟ್ಟು ನಿಮ್ ರೂಮ್ ಹುಡ್ಕೋ ಬಂದಿನಿ, ಸ್ವಲ್ಪ ಟಿಪ್ಸ್ ಕೊಡ್ತೀರಾ ಸರ್? ಲವ್, ನಾನು ಕೊಟ್ಟರೆ ಕಂತು ಕಂತಾನೆ, ಈ ಚಿಲ್ಲರೆ ಗಿಲ್ಲರೆ ಎಲ್ಲ ಕೊಡೋ ಸೀನೇ ಇಲ್ಲ. ರೈಟ್ ಹೇಳು ಅಣ್ಣ. ಎಷ್ಟಮ್ಮ ನೀ ಟಿಪ್ಸ್ ಕೊಡೋದಾದ್ರು ಪರವಾಗಿಲ್ಲ ಅಣ್ಣ, ನಿನ್ನ ದಮಯ ಅಂತೀನಿ, ಪ್ಯಾಂಟ್ ಜಿಪ್ ಹಾಕಣ. ಅಯ್ಯೋ, ಏನ್ ಕೊಟ್ಟೆ ಗುರು, ಏಟು ಇದು ಇದು ಟಾಂಟು. ಅಯ್ಯೋ, ಜ್ವರ ಇದೆ. ಯಾಕೆ ಹಿಂಗ್ ಒಬ್ನೇ ಇದೆಯಾ? ನಿನ್ ಫ್ಯಾಮಿಲಿ ಎಲ್ಲಿ? ನನ್ಗೆ ಯಾರು ಇಲ್ಲ. ಮೊದಲು ಒಂದು ಆಶ್ರಮದಲ್ಲಿದ್ದೆ, ಆಮೇಲೆ ಯಾರೋ ದೊಡ್ಡ ಶ್ರೀಮಂತರು ಬಂದು ದತ್ತು ತಕೊಂಡ್ರು. ಅದ್ಯಾಕೋ ಅಲ್ಲಿರಕ್ ಮನ್ಸಾಗಿಲ್ಲ, ಹೊರಗೆ ಬಂದ್ಬಿಟ್ಟೆ. ಒಂದು ಮಾತು ಕೇಳ್ತೀನಿ, ಇಲ್ಲ ಅನ್ನಲ್ಲ ತಾನೆ, ನನ್ನ ಮದುವೆ ಮಾಡ್ಕೋತೀಯ ಪ್ಲೀಸ್? ನಾವೊಬ್ರನ್ನೊಬ್ರು ತುಂಬ ಇಷ್ಟಪಡ್ತೀವಿ ನಿಜ, ಆದರೆ ಮದುವೆ ಸ್ವಲ್ಪ ಯೋಚನೆ ಮಾಡು. ಇಲ್ಲ ಕಣೋ, ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ, ನೀನು ಇಷ್ಟಿನ ಅನುಭವಿಸಿರೋದೇ ಸಾಕು, ಇನ್ಮೇಲಾದರೂ ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನೋಡು, ನಿಮ್ಮ ಮನೆಯವರು ನಿಮಗೆ ಸಾಫ್ಟಾಗಿ ಹೇಳ್ತಾ ಅರ್ಥ ಆಗಲ್ಲ. ಏ, ನೀನು ಇನ್ನೊಂದು ಹುಡುಗಿ ಜೊತೆ ಓಡಾಡಂದ ನನ್ನ ಕೇಳಿ ನೋಡೋಕ್ಕಾಗಲ್ಲ ಅಷ್ಟೇ.
ಕವನದಲ್ಲಿಯೂ ನಿನ್ನ ಹೆಸರದು ಈಗ ಬೇಕಿದೆ. ನಿನ್ನ ಪ್ರೀತಿಗಾಗಿಯೇ ಎಂದು ಗೆದ್ದು ಬರುವನ, ನಿನ್ನ ಪಡೆದುಕೊಳ್ಳಲು ಕಳೆದು ಹೋಗಲಿ ಜೀವನ. ನಿನಗಾಗೆ ಆಯ್ತು, ಬೇಗ ಬರ್ತೀನಿ ಇರು. ಯಾಕೆ ಜಾನು ಅರ್ಜೆಂಟ್ ಅಂತ ಕರೆದೆ? ಏನಾಯ್ತು ಇವಳಿಗೆ? ಏ, ಯಾಕೆ ಅಳ್ತಾ ಇದೀಯಾ? ಸಾರಿ ಕಣು, ನಾವಿಬ್ರು ಮದ್ವೆ ಆಗಕ್ಕಾಗಲ್ಲ. ಜಾನು ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಕಣು, ನಿಜನೇ ಹೇಳ್ತಿದ್ದೀನಿ. ನನ್ನ ಖಾಲಿ ಜೀವನದಲ್ಲಿ ಕತೆ ಪ್ರಾರಂಭಿಸ್ತವಳು ನೀನೆ, ಈಗ ನಡೆಸ್ತಾ ಇರೋಳು ನೀನೆ. ಆದರೆ ಮುಂದಿನ ಕತೆಯಲ್ಲಿ ನಾನಿರಲ್ಲ ಅಷ್ಟೆ. ಅದೇನಾಯ್ತಂದ್ರೆ, ಯಾಕೋ ನಾನು ಮೋಸಗಾರ್ತಿ ಥರ ಕಾಣಿಸ್ತಿದ್ದೀನ. ನನ್ನ ಕೈ ಹಿಡಿದು ಮಾತಾಡಿಸಿ, ಅಡುಗೆ ಮಾಡಿ ಊಟ ಮಾಡಿಸಿ, ನಾನು ಒಪ್ಕೊಂಡ ಮೊದಲನೇ ಹುಡುಗಿ ನೀನೇ ಜಾನು. ನೀನೀಗ ಹೇಳೋ ಕಾರಣದಿಂದ ನೀನು ಮಾಡ್ತಾ ಇರೋದು ಸರಿನಾ ತಪ್ಪ, ನೀನು ಒಳ್ಳೆಯವಳ ಕೆಟ್ಟವಳ ಅಂತ ಜಡ್ಜ್ಮೆಂಟ್ ಕೊಡಲಿಕ್ಕೆ ನನಗಿಷ್ಟ ಇಲ್ಲ ಜಾನು. ಈ ಕೊನೆ ದಿನವೂ ನನ್ನ ಹೆಸರು ಕೇಳಲ್ವಾ? ಹೆಸರಲ್ಲೇನಿದೆ ಹೇಳೋಕ್ಕಾಗ್ತಿರೋ ಅಷ್ಟು ಮನಸ್ಸಲ್ಲಿರುವಾಗ. ಹೋಗಿ ಮಾತಾಡಿಸ್ಲ? ಮಾತಾಡಿದ್ರು ಅದೇನಂತ ಮಾತಾಡಲಿ? ಅವಳು ಅದೇನಂತ ರಿಪ್ಲೈ ಮಾಡ್ತಾಳೋ? ಈಗ ಹೆಂಗೋ ನನ್ನ ಲೈಫ್ನಿಂದ ಡಿಲೀಟ್ ಆಗಿ ಇನ್ನೊಬ್ಬರು ಲೈಫ್ನಲ್ಲಿ ಸೇವ್ ಆಗಿ ಖುಷಿಯಾಗಿದ್ದಾಳೆ.
ಈಗ ನಾನು ಅವ್ರ ಮಧ್ಯೆ ಹೋದ್ರೆ ಇವಳು ಯಾರ ಲೈಫ್ನಲ್ಲಿ ಸೇವ್ ಆಗಿದ್ದಾಳೋ ಅವರು ಇವಳನ್ನ ಡಿಲೀಟ್ ಮಾಡ್ತಾರೇನು. ಛೆ, ನಾನು ತುಂಬ ಇಷ್ಟಪಟ್ಟಿರೋ ಹುಡುಗಿ ಜೀವನನ ನಾನೇ ಕೆಡಿಸೋದ? ಬರಿದೇ ಇದ್ರು ಭಾವನೆಗಳು ಹೊತ್ತು ಬರ್ತಾರೆ, ಪ್ರೀತಿಸಿ ನೆನಪ್ಕೊಳ್ಕೊಟ್ಟೋಗ್ತಾರೆ. ಆದರೆ ಇವಳು ಇವಳೊಂಥರ ಬೇರೆನೇ.